ಸ್ಟೇಟ್ ವ್ಯಾಪ್ತಿಯಲ್ಲಿ ಸುಮಾರು 2,000 ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ಅದರಲ್ಲಿ ಮೊದಲನೇ ಅಲೆ ಬಂದಂಥ ಸಂದರ್ಭದಲ್ಲಿ ಸುಮಾರು 330 ಜನಕ್ಕೆ ಕೋವಿಡ್ ಪಾಸಿಟಿವ್ ಆಗಿತ್ತು ಮತ್ತು ಒಂದು ಡೆತ್ ಕೂಡ ಆಗಿತ್ತು. ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ ಸುಮಾರು 80 ಜನ ಕೋವಿಡ್ ಪಾಸಿಟಿವ್ ಆಗಿದ್ದರು ಮತ್ತು ಒಂದು ಡೆತ್ ಆಗಿತ್ತು. ಕೋವಿಡ್ ಕೂಡ ಆಗಿತ್ತು, ಅದ್ರ ಜೊತೆ ಬೇರೆ ಕೋಮಾರ್ಬಿಡಿಟಿ, ಅವರಲ್ಲಿ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಕಮಿಷನರೇಟ್ ಆಫೀಸ್ ಸೇರಿದಂತೆ ಎಲ್ಲ ಪೊಲೀಸ್ ಠಾಣೆಗಳು ಮತ್ತು ಕಚೇರಿಗಳು ಅಲ್ಲಿ ಒಂದು ಕೋವಿಡ್ ಅಪ್ರೋಪ್ರಿಯೇಟ್ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತಂದು ಎಲ್ಲ ಕಚೇರಿಗಳ ಹೊರಭಾಗದಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಅಲ್ಲಿ ಟೆಂಪ್ರೇಚರ್ ಚೆಕ್ ಮಾಡುವಂಥದ್ದು ಮತ್ತು ಮಾಸ್ಕ್ ಅದನ್ನೆಲ್ಲ ಕಡ್ಡಾಯವಾಗಿ ಹಾಕ್ಕೊಂಡಿದ್ದಾರಾ ಇಲ್ಲ ಅನ್ನೋಂಥದ್ದು ಕನ್ಫರ್ಮ್ ಮಾಡುವಂಥದ್ದು. ಅದೇ ರೀತಿ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಅನಗತ್ಯವಾಗಿ ಯಾರನ್ನೂ ಠಾಣೆ ಒಳಗಡೆ ಪ್ರವೇಶ ಕೊಡದ ರೀತಿಯಲ್ಲಿ, ಅಟ್ ದಿ ಸೇಮ್ ಟೈಮ್ ವಿಕ್ಟಿಮ್ಸ್ ಇರ್ಬೋದು, ಕಂಪ್ಲೇನೆಂಟ್ಸ್ ಇರ್ಬೋದು, ಪಿಟಿಷನರ್ಸ್ ಇರ್ಬೋದು, ಅವ್ರಿಗೆ ಬಂದಿರೋಂಥವ್ರನ್ನ ಸೂಕ್ತ ರೀತಿಯಲ್ಲಿ ಅಟೆಂಡ್ ಮಾಡಲಿಕ್ಕೆ ಒಂದು ಪ್ರಾವಿಷನನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಬಿಸಿ ನೀರನ್ನು ಉಪಯೋಗಿಸ್ಲಿಕ್ಕೆ ಮತ್ತು ಕಷಾಯವನ್ನು ಯೂಸ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾವು ಸೂಚನೆ ನೀಡಿದ್ದೀವಿ, ಯಾವುದಾದ್ರೂ ಕೋವಿಡ್ ರಿಲೇಟೆಡ್ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಕೂಡ ಕಂಡು ಬಂದರೆ ಇಮಿಡಿಯೇಟಾಗಿ ಟೆಸ್ಟಿಂಗ್ ಮಾಡಿಸ್ಬೇಕು ಅನ್ನೋಂಥದ್ದು. ಇದ್ರ ಜೊತೆಗೆ ನಮ್ಮಲ್ಲಿ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 95%ಗಿಂತ ಹೆಚ್ಚು ವ್ಯಕ್ತಿಗಳು, ನಮ್ಮ ಅಧಿಕಾರಿ ಸಿಬ್ಬಂದಿಗಳು ವ್ಯಾಕ್ಸಿನೇಷನ್ 2 doses ಆಗಿದೆ. ಕೆಲವ್ರದ್ದು ಪ್ರೆಗ್ನೆನ್ಸಿ, ಆಮೇಲೆ ಡೆಲಿವರಿ ಆಗಿರುವಂಥದ್ದು ಚಿಕ್ಕ ಮಕ್ಕಳು, ಆಮೇಲೆ ಬೇರೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇದ್ದಿದ್ದರಿಂದ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಕೆಲವರು ತೊಗೊಂಡಿರಲಿಲ್ಲ. ಅವರು ಕೂಡ ಮೊದಲನೇ ಡೋಸನ್ನು ಆಲ್ಮೋಸ್ಟ್ ಕಂಪ್ಲೀಟ್ ತೊಗೊಂಡಿದ್ದಾರೆ. ಕೆಲವ್ರದ್ದು ಸೆಕೆಂಡ್ ಡೋಸು ಇನ್ನೊಂದು 5% ಜನ ತೊಗೊಳೋರಿದ್ದಾರೆ. ಅದ್ರ ಜೊತೆಗೆ ಬೂಸ್ಟರ್ ಡೋಸು ಫ್ರಂಟ್ಲೈನ್ ವರ್ಕರ್ಸಿಗೆ ಕೊಡಿಸ್ಬೇಕು ಅನ್ನೋಂಥದ್ದು ಸರ್ಕಾರದ್ದು ಮತ್ತು ನಮ್ಮ ಇಲಾಖಾ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ನಮ್ಮಲ್ಲಿ ಆ್ಯಸ್ ಆನ್ ಟುಡೇ ಎಲಿಜಿಬಲ್ ಇದ್ದಂಥವರು ಸುಮಾರು 750 ಜನದಷ್ಟು, ಅದರಲ್ಲಿ 576 ಜನರದ್ದು ನಿನ್ನೆವರೆಗೂ ನಾವು ಬೂಸ್ಟರ್ ಡೋಸ್ ಕೂಡ ಕೊಡಿಸಿದ್ವಿ. ಇವತ್ತು 176 ಜನರನ್ನು ಬೂಸ್ಟರ್ ಡೋಸು ಕೊಡಿಸ್ತಾ ಇದ್ದೀವಿ. ಈ ಬೂಸ್ಟರ್ ಡೋಸ್ಗೆ ಸೆಕೆಂಡ್ ಡೋಸ್ ಆಗಿಬಿಟ್ಟು 9 months ಆಗಿರಬೇಕು ಅನ್ನೋಂಥ ಒಂದು ಪ್ರಿಕಂಡೀಷನ್ ಇದೆ. ಹಾಗಾಗಿ ಇನ್ನು ಉಳಿದಿದ್ದ ಸಿಬ್ಬಂದಿಗಳು ಅಧಿಕಾರಿಗಳೇನಿದ್ದಾರೆ, ಯಾವಾಗ ಅವ್ರದ್ದು 9 months ಕಂಪ್ಲೀಟ್ ಆಗುತ್ತೆ ಆ ಪ್ರಕಾರ ಬೂಸ್ಟರ್ ಡೋಸನ್ನು ಕೊಡೋದನ್ನು ಕೂಡ ಮಾಡಲಾಗುತ್ತೆ. ಮತ್ತು ನಾನು ಎಲ್ಲ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರು ಕೋವಿಡ್ ಗೈಡ್ಲೈನ್ಸನ್ನು ಎನ್ಫೋರ್ಸ್ ಮಾಡುವಂಥ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಮಂಗಳೂರಿನಲ್ಲಿ ಸಹಕರಿಸ್ತಾ ಇದ್ದಾರೆ, ಇದೇ ಸಹಕಾರ ಮುಂದುವರಿಲಿ ಅಂತ ನಾನೆಲ್ಲರನ್ನು ಮನವಿ ಮಾಡ್ಕೋತೀನಿ.